ನಮಸ್ಕಾರ ಗೆಳೆಯರೇ, ವೀಕೆಂಡ್ ವಿತ್ ರಮೇಶ್ ಸೀಸನ್ 5 ಪ್ರಾರಂಭವಾಗಿದೆ. ಮೊದಲನೇ ಅತಿಥಿಯಾಗಿ ರಮ್ಯಾ ಅವರು ಬಂದಿದ್ದರು. ಆದರೆ ರಮ್ಯಾ ಅವರು ಹೆಚ್ಚಾಗಿ ಇಂಗ್ಲಿಷ್ ನಲ್ಲಿ ಮಾತನಾಡಿದ್ದು ಟ್ರೋಲ್ ಗೆ ಕಾರಣವಾಗಿತ್ತು. ಇದಕ್ಕೂ ಮುಂಚೆ ಯೂಟ್ಯೂಬರ್ ಆಗಿರುವಂತಹ ಡಾಕ್ಟರ್ ಬ್ರೋ ಅವರನ್ನು ವೀಕೆಂಡ್ ವಿತ್ ರಮೇಶ್ ಗೆ ಆಹ್ವಾನಿಸ್ತೀರಾ ಎಂದು ಕೇಳಿದ ಪ್ರಶ್ನೆಗೆ ರಾಘವೇಂದ್ರ ಹುಣಸೂರು ಅವರು ಡಾಕ್ಟರ್ ಬ್ರೋ ನಿಮ್ಮ ಅಜ್ಜಿ ನಿಮ್ಮ ತಾಯಿಯವರಿಗೆ ಗೊತ್ತಾ ಎಂದು ಪ್ರಶ್ನೆ ಕೇಳಿದ್ದು ಅದು ಕೂಡ ಟ್ರೋಲ್ ಗೆ ಕಾರಣವಾಗಿತ್ತು. ಇನ್ನು ಕಳೆದ ವಾರ ಪ್ರಸಾರಗೊಂಡ ಪ್ರಭುದೇವರ ಎಪಿಸೋಡ್ ಅಲ್ಲಿ ಚಾಮರಾಜನಗರದ ಅಪ್ಪಟ ಕನ್ನಡ ಬಳಸಿದ್ದರು. ಇದರಿಂದ ವೀಕ್ಷಕರು ಇದಪ್ಪ ಸಂಚಿಕೆ ಎಂದು ಹೊಗಳಿದ್ದರು. ಹೀಗೆ ಮೊದಲ ಸಂಚಿಕೆಯಲ್ಲಿ ಟ್ರೋಲ್ ಮಾಡಿದ್ದ ಟೀಕಿಸಿದ್ದವರನ್ನು ತಮ್ಮ ಎರಡನೇ ಸಾಧಕ ಪ್ರಭುದೇವ ಸಂಚಿಕೆ ಮೂಲಕ ಕಣ್ಣಗಾಗುವಂತೆ ಮಾಡಿದ ಜಿ ಕನ್ನಡ ಇದೀಗ ಮುಂದಿನ ಇಬ್ಬರು ಸಾಧಕರು ಯಾರೆಂದು ಊಹಿಸಿ ಎಂದು ಪೋಸ್ಟ್ ಮಾಡಿದ್ದಾರೆ. ಒಬ್ಬರು ಹೃದಯ ಕಾಯುವ ಡಾಕ್ಟರ್, ಮತ್ತೊಬ್ಬರು ಹೃದಯ ಗೆಲ್ಲುವ ಆಕ್ಟರ್. ಈ ಇಬ್ಬರು ಯಾರೆಂದು ಗೆಸ್ ಮಾಡಿ ಎಂದು ಫೋಟೋ ಬ್ಲರ್ ಮಾಡಿದ್ದಾರೆ. ಈ ಫೋಟೋದಲ್ಲಿರುವ ಸಾಧಕರು ಯಾರೆಂಬುದನ್ನು ನೆಟ್ಟಿಗರು ಸುಲಭವಾಗಿ ಪತ್ತೆ ಹಚ್ಚಿದ್ದು ಒಬ್ಬರು ಡಾಕ್ಟರ್ ಮಂಜುನಾಥ್ ಹಾಗೂ ಇನ್ನೊಬ್ಬರು ಹಿರಿಯನದ ದತ್ತಣ್ಣ ಎಂದು ಕಮೆಂಟ್ ಮಾಡುತ್ತಿದ್ದಾರೆ. ಶ್ರೀ ಜಯದೇವ ಉದ್ಯೋಗ ಹಾಗೂ ಸಂಶೋಧನಾ ಸಂಸ್ಥೆ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಹಾಗೂ ಹಲವಾರು ಕನ್ನಡ ಸಿನಿಮಾಗಳಲ್ಲಿ ಸೈ ಎನ್ನಿಸಿಕೊಂಡಿರುವ ದತ್ತಣ್ಣ ಅವರು ತಮ್ಮ ಜೀವನದ ಹಾದಿಯನ್ನು ಮೆಲಕು ಹಾಕಲಿದ್ದಾರೆ. ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳುವುದಕ್ಕೆ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ. ಧನ್ಯವಾದಗಳು.